हेलो फ्रेंड्स, वेलकम बैक टू माय चैनल। फ्रेंड्स, ಪ್ರತಿಯೊಬ್ಬರಿಗೂ ತಾವು ಸುಂದರವಾಗಿ ಬೇರೆಯವರಿಗಿಂತ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತೆ। ತಾವು ಸುಂದರವಾಗಿ ಕಾಣಬೇಕು, ಬೆಳ್ಳಗಾಗಬೇಕು ಅಂತ ಅನೇಕ ರೀತಿಯ ಕೆಮಿಕಲ್ ಯುಕ್ತ ಕಾಸ್ಮೆಟಿಕ್ಸ್ಗಳನ್ನು ಬಳಸ್ತಾರೆ। ಆದರೆ ಯಾವುದೇ ಕಾಸ್ಮೆಟಿಕ್ಸ್ಗಳನ್ನು ಬಳಸಿದ್ರೂ ಕೆಲವು ಸಮಯಕ್ಕೆ ಮಾತ್ರ ಬೆಳ್ಳಗಾಗಿ ಸುಂದರವಾಗಿ ಕಾಣ್ತೀರಿ, ಆದರೆ ಮತ್ತೆ ನಿಮ್ಮ ಚರ್ಮ ತನ್ನ ಕಾಂತಿಯನ್ನು ಕಳೆದುಕೊಂಡು ಅದೇ ಸ್ಥಿತಿಗೆ ಮರಳುತ್ತೆ। ಆದರೆ ನೈಸರ್ಗಿಕವಾಗಿ ನಿಮ್ಮ ಚರ್ಮದ ಕಾಂತಿ ಮತ್ತು ಹೊಳಪನ್ನು ಒಂದು ಸಲ ನೀವು ಪಡೆದರೆ ಅದು ಯಾವುದೇ ಕಾರಣಕ್ಕೂ ತನ್ನ ಕಾಂತಿಯನ್ನು ಕಳೆದುಕೊಳ್ಳೋದಿಲ್ಲ। ಹಾಗಿದ್ರೆ ನೈಸರ್ಗಿಕವಾಗಿ ಯಾವ ರೀತಿ ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ। ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್, ಇದೇ ಮೊದಲ ಬಾರಿಗೆ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ। ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು। ಫ್ರೆಂಡ್ಸ್, ಈ ಮನೆ ಮದ್ದನ್ನು ತಯಾರಿಸಲು ಮೊದಲಿಗೆ ಒಂದು ಕ್ಲೀನ್ ಬೌಲನ್ನು ತಗೊಳ್ಳಿ, ಅದರಲ್ಲಿ ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕಿ। ಫ್ರೆಂಡ್ಸ್, ಅರಿಶಿನವನ್ನು ನಾವು ಅಡುಗೆಯ ಕಲರ್ ಬದಲಾಯಿಸಲು ಮಾತ್ರವಲ್ಲ, ನಮ್ಮ ಆರೋಗ್ಯದ ಹಿತಕ್ಕಾಗಿ ಕೂಡ ಉಪಯೋಗಿಸ್ತೀವಿ। ಹಿಂದಿನ ಕಾಲದಿಂದಲೂ ಅರಿಶಿನವನ್ನು ಚರ್ಮದ ಹೊಳಪನ್ನು ಹೆಚ್ಚಿಸಲು ಮತ್ತು ಚರ್ಮದ ಅನೇಕ ರೀತಿಯ ಅಲರ್ಜಿಗಳನ್ನು ಗುಣಪಡಿಸಲು ಬಳಸಲಾಗ್ತಾ ಇದೆ। ಅರಿಶಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿದೆ, ಹಾಗಾಗಿ ಇದನ್ನು ಔಷಧಿ ತಯಾರಿಕೆಯಲ್ಲೂ ಕೂಡ ಬಳಸಲಾಗುತ್ತೆ। ನಂತರ ಈ ಅರಿಶಿನದ ಪುಡಿಗೆ 2 ಚಮಚ ಮೊಸರನ್ನು ಹಾಕಿ। ಈ ಮನೆ ಮದ್ದನ್ನು ತಯಾರಿಸಲು ನಾವು ಯಾವಾಗಲೂ ಫ್ರೆಶ್ ಆಗಿರುವಂತಹ ಮೊಸರನ್ನೇ ತಗೋಬೇಕು, ಅಂದರೆ ಹುಳಿ ಇಲ್ಲದ ಮೊಸರನ್ನು ನಾವಿಲ್ಲಿ ತಗೋಬೇಕು। ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ ಇವೆ, ಇವು ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ। ಸ್ಕಿನ್ನನ್ನು ಒಳಗಿನಿಂದ ಕ್ಲೀನ್ ಮಾಡುತ್ತೆ ಈ ಮೊಸರು। ಒಂದು ವೇಳೆ ನಿಮ್ಮದು ಸ್ವಲ್ಪ ಕಂದು ಬಣ್ಣ ಆಗಿದ್ದು ನೀವು ನಿಮ್ಮ ಬಣ್ಣವನ್ನು ಬಿಳಿಯಾಗಿಸಲು ಬಯಸ್ತಾ ಇದ್ದರೆ ಮಿಸ್ ಮಾಡದೆ ಮೊಸರನ್ನು ಬಳಸಿ। ಇದು ನಿಮ್ಮ ಚರ್ಮದಲ್ಲಿ ಇರುವಂತಹ ಕೊಳೆಯನ್ನು ಆಳದಿಂದ ತೆಗೆದುಹಾಕಿ ನಿಮ್ಮ ಚರ್ಮಕ್ಕೆ ಹೊಳಪನ್ನು ನೀಡುತ್ತೆ। ಅರಿಶಿನ ಮತ್ತು ಮೊಸರನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಯಿತು। ಇದನ್ನು ನೀವು ಈ ರೀತಿಯ ಒಂದು ಬ್ರಷ್ನಿಂದ ಅಥವಾ ನಿಮ್ಮ ಕೈಗಳಿಂದಲೇ ನಿಮ್ಮ ಪೂರ್ತಿ ಮುಖಕ್ಕೆ ಹಚ್ಚಿ। ನೀಟಾಗಿ ಇದನ್ನು ನಿಮ್ಮ ಮುಖಕ್ಕೆ ಹಚ್ಚಿದ ನಂತರ 15 ನಿಮಿಷಗಳ ಕಾಲ ಒಣಗಲು ಬಿಡಿ। ಪೂರ್ತಿ ಒಣಗಿದ ನಂತರ ನೀರನ್ನು ಬಳಸದೆ ನಿಧಾನವಾಗಿ ಉಜ್ಜುತ್ತಾ ಈ ಫೇಸ್ ಪ್ಯಾಕನ್ನು ತೆಗೆಯಿರಿ। ಇದು ಪೂರ್ತಿಯಾಗಿ ಹೋದ ನಂತರ ನೀರಿನಲ್ಲಿ ತೊಳೆದುಕೊಳ್ಳಿ। ಈ ರೀತಿ ಮಾಡಿದ ಮೊದಲನೇ ಸಲದಲ್ಲೇ ನಿಮಗೆ ನಿಮ್ಮ ಮುಖದಲ್ಲಿ ಆದ ಬದಲಾವಣೆ ಕಾಣುತ್ತೆ। ಇಷ್ಟು ಈಸಿ ಆಗಿರುವಂತಹ ಈ ಫೇಸ್ ಪ್ಯಾಕನ್ನು ತಿಂಗಳಲ್ಲಿ 4-5 ಸಾರಿ ಉಪಯೋಗಿಸಿ, ಇದರಿಂದಾಗಿ ನಿಮ್ಮ ತ್ವಚೆಯ ಕಾಂತಿ ಹೆಚ್ಚಾಗೋದ್ರಲ್ಲಿ ಡೌಟೇ ಇಲ್ಲ, ಮೊದಲಿಗಿಂತ ನಿಮ್ಮ ಮುಖ ಹೆಚ್ಚು ಬೆಳ್ಳಗಾಗುತ್ತೆ। ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ। ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ।